ಇವತ್ತು ನಾವು ಇಂಗ್ಲಿಷ್ ಗ್ರಾಮರ್ ಗ್ರಾಮರ್ ಬಗ್ಗೆ ಆನ್ಲೈನ್ ಪಾಠವನ್ನು ಮಾಡ್ತಿದ್ದೀವಿ ವಿಷಯ ಯಾವುದಂದ್ರೆ ಆರ್ಟಿಕಲ್ಸ್ ಹಾಗಾದ್ರೆ ಆರ್ಟಿಕಲ್ಸ್ ಅಂದ್ರೆ ಕನ್ನಡದಲ್ಲಿ ಉಪಪದಗಳು ಅಂತ ನಾವು ಕರೀತೀವಿ ಕನ್ನಡದಲ್ಲಿ ಉಪಪದಗಳು ಅಂತ ಕರೀತೀವಿ ಹಾಗಾದ್ರೆ ಆ ಉಪಪದಗಳು ಯಾವುವು ಅಂದ್ರೆ ಮೊದಲನೆಯದಾಗಿ ಎ ಎರಡನೇದು ಅಂಡ್ ಮೂರನೇದು ಬ ಈ ಮೂರು ಆರ್ಟಿಕಲ್ಸ್ ಅನ್ನು ನಾವು ಈಗ ಅಧ್ಯಯನ ಮಾಡೋಣ ಹಾಗಾದ್ರೆ ಆರ್ಟಿಕಲ್ಸ್ ಅನ್ನು ನಾವು ಯಾವ ಸಂದರ್ಭದಲ್ಲಿ ಬಳಸಬೇಕು ಯಾವಾಗ ಬಳಸಬೇಕು ಅನ್ನೋದನ್ನ ತಿಳಿದುಕೊಳ್ಳೋಣ ಮೊದಲಿಗೆ ಆರ್ಟಿಕಲ್ಸ್ ಬಗ್ಗೆ ತಿಳಿಯುವುದಕ್ಕಿಂತ ಪೂರ್ವದಲ್ಲಿ ನಾವು ಇಂಗ್ಲಿಷ್ ವರ್ಣಮಾಲೆಗಳ ಬಗ್ಗೆ ತಿಳ್ಕೊಬೇಕು ಇಂಗ್ಲಿಷ್ ಆಲ್ಫಾಬೆಟ್ಸ್ ನಲ್ಲಿ 26 ಲೆಟರ್ A to Z ನಾವು 26 ಲೆಟರ್ಸ್ ಅನ್ನು ನೋಡ್ತೀವಿ ಆ 26 ಲೆಟರ್ಸ್ ನಲ್ಲಿ ನಾವು ಎರಡು ಭಾಗ ಮಾಡಿದಾಗ ಒಂದು ಓವೆಲ್ಸ್ ಎರಡನೇದು ಕಾನ್ಸೋನೆಂಟ್ಸ್ ಹಾಗಾದ್ರೆ ಕನ್ನಡದಲ್ಲಿ ನಾವು ಏನಂತೀವಿ ಸ್ವರಗಳು ಮತ್ತು ವ್ಯಂಜನಗಳು ಅಂತ ಗುರುತಿಸ್ತೀವಿ ಅವು ಓವೆಲ್ಸ್ ಒಂದನೇದು ಓವೆಲ್ಸ್ ಎರಡನೇದು ಕಾನ್ಸೋನೆಂಟ್ಸ್ ಓವೆಲ್ಸ್ ಅಂದ್ರೆ ಸ್ವರಗಳು ಅಂತ ಕರಿತೀವಿ ಕಾನ್ಸೋನೆಂಟ್ಸ್ ಅಂದ್ರೆ ವ್ಯಂಜನಗಳು ಅಂತ ಕರಿತೀವಿ ಹೌದಾ ಸ್ವರಗಳು ಮತ್ತು ವ್ಯಂಜನಗಳು ಸರ್ ಇದೇನು ಆರ್ಟಿಕಲ್ಸ್ ಬಗ್ಗೆ ಹೇಳ್ತಿದ್ದೀರಿ ಇಲ್ಲಿ ನೋಡಿದ್ರೆ ನೀವು ಸ್ವರಗಳು ವ್ಯಂಜನಗಳ ಬಗ್ಗೆ ತಿಳ್ಕೋರಿ ಅಂತ ಹೇಳ್ತಿದ್ದೀರಿ ಅಂತ ಅನ್ಬೋದು ಆದ್ರೆ ಆರ್ಟಿಕಲ್ಸ್ ಅನ್ನ ಕಲಿಬೇಕಾದ್ರೆ ಮೊದಲಿಗೆ ನಾವು ಸ್ವರಗಳು ಮತ್ತು ವ್ಯಂಜನಗಳ ಬಗ್ಗೆ ನಮಗೆ ಗೊತ್ತಿರಬೇಕು ಅವಾಗ ಮಾತ್ರ ನಾವು ಈ ಆರ್ಟಿಕಲ್ಸ್ ಅನ್ನು ಸರಳವಾಗಿ ಬಳಸಬಹುದು ಏನು ತೊಂದರೆ ಇಲ್ಲ ಒಂದು ವಿಷಯ ತಿಳ್ಕೊರಿ ಆರ್ಟಿಕಲ್ಸ್ ಅನ್ನು ನಾವು ಕಷ್ಟಪಟ್ಟು ನೆನಪಿಟ್ಕೋಬೇಡ ಅದು ಯಾವ ರೀತಿ ಯಾವ ಸೂಚನೆಯನ್ನು ನಾವು ಅನುಗುಣವಾಗಿ ಆ ಆರ್ಟಿಕಲ್ಸ್ ಅನ್ನು ಬಳಸಬೇಕು ಹಾಗಾದ್ರೆ ಏನನ್ನ ಯಾವಾಗ ಬಳಸ್ತೀವಿ ನಾವು ಏನನ್ನ ಯಾವಾಗ ಬಳಸ್ತೀವಿ ಅಂದ್ರೆ ಕಾನ್ಸೋನೆಂಟ್ಸ್ ಅಕ್ಷರಗಳು ಇರಬೇಕು ಇಲ್ಲಿ ಸ್ವರಗಳು ಎ ಇ ಆರ್ ಒ ಯು ಐದು ಸ್ವರಗಳನ್ನು ನೋಡ್ತೀವಿ ಇನ್ನು ಉಳಿದು 21 ಅಕ್ಷರಗಳು ವ್ಯಂಜನಗಳಾಗಿರುತ್ತವೆ ಹಾಗಾದ್ರೆ ಏನನ್ನ ಬಳಸಬೇಕಾದ್ರೆ ವ್ಯಂಜನ ಅಕ್ಷರಗಳಿರಬೇಕು ಅದರ ಮುಂದ್ಗಡೆ ವ್ಯಂಜನ ಅಕ್ಷರಗಳಿದ್ರೆ ಮಾತ್ರ ನಾವು ಎ ಅನ್ನ ಬಳಸಬೇಕು ಹಾಗಾದ್ರೆ ಆನ್ ಅನ್ನ ಎಲ್ಲಿ ಬಳಸಬೇಕು ಆ ಸ್ವರಗಳು ಬಂದಾಗ ಓವೆಲ್ಸ್ ಬಂದಾಗ ನಾವು ಏನ್ ಬಳಸಬೇಕು ಇಲ್ಲಿ ಆನ್ ಅನ್ನ ಬಳಸಬೇಕು ಹಾಗಾದ್ರೆ ದ ಅನ್ನ ಯಾವಾಗ ಬಳಸಬೇಕು ಸ್ಪೆಸಿಫಿಕ್ ಒಂದು ನಿರ್ದಿಷ್ಟವಾದ ವಸ್ತು ಇರಬೇಕು ಪ್ರಸಿದ್ಧವಾದ ವಸ್ತು ಇರಬೇಕು ಪ್ರಸಿದ್ಧವಾದ ಸ್ಥಳ ಇರಬೇಕು ಅಲ್ಲಿ ಮಾತ್ರ ನಾವೇನ್ ಮಾಡಬಹುದು ದ ಅನ್ನ ಬಳಸಬಹುದು ಹಾಗಾದ್ರೆ ಈ ಪ್ರತಿಯೊಂದು ಆರ್ಟಿಕಲ್ ಅನ್ನ ಯಾವ ರೀತಿ ಬಳಸಬೇಕು ಅನ್ನೋದನ್ನ ನಾವು ಎಕ್ಸಾಂಪಲ್ ಮುಖಾಂತರ ನಾವು ತಿಳಿದುಕೊಳ್ಳೋಣ ನೋಡಿ ವಿದ್ಯಾರ್ಥಿಗಳೇ ಕೆಲವೊಂದಿಷ್ಟು ಉದಾಹರಣೆಗಳನ್ನು ನಾವು ನೋಡೋಣ ಆರ್ಟಿಕಲ್ಸ್ ಬಗ್ಗೆ ಇಲ್ಲಿ ಕೆಲವೊಂದಿಷ್ಟು ಬಿಟ್ಟ ಸ್ಥಳಗಳನ್ನ ಕೊಟ್ಟಿದ್ದೀನಿ ಆರ್ಟಿಕಲ್ಸ್ ಬಗ್ಗೆ ಹಾಗಾದ್ರೆ ಸರಿಯಾದ ಉತ್ತರವನ್ನು ನಾವು ಯಾವ ರೀತಿ ಬರಿಬೇಕು ಮೊದಲನೇದಾಗಿ ಓವೆಲ್ಸ್ಗಳು ಬಂದ್ರೆ ಏನನ್ನ ಬಳಸಬೇಕು ಆನ್ ಅನ್ನ ಬಳಸಬೇಕು ವ್ಯಂಜನಗಳು ಬಂದ್ರೆ ಎ ಅನ್ನ ಬಳಸಬೇಕು ಪ್ರಸಿದ್ಧವಾದ ಸ್ಥಳಗಳು ಇದ್ದು ಅಂದ್ರೆ ದ ಬಳಸಬೇಕಂತ ಹೇಳಿದ್ದೀನಿ ಅದೇ ಆಧಾರದಲ್ಲಿ ನಾವು ಇದನ್ನ ಈಗ ಬಿಟ್ಟ ಸ್ಥಳವನ್ನ ಕಂಪ್ಲೀಟ್ ಮಾಡೋಣ ಕೌ ಸಿ ಇದು ಕಾನ್ಸೋನೆಂಟ್ಸ್ ಆಗಿರೋದ್ರಿಂದ ಇಲ್ಲಿ ಎ ಅನ್ನ ಬಳಸಬೇಕು ಆಪಲ್ ಎ ಇದು ಓವೆಲ್ಸ್ ಆಗಿರೋದ್ರಿಂದ ಇಲ್ಲಿ ಆನ್ ಅನ್ನ ಬಳಸಬೇಕು ಬನಾನಾ ಬಿ ಅನ್ನೋದು ಕಾನ್ಸೋನೆಂಟ್ಸ್ ವ್ಯಂಜನ ಇರೋದ್ರಿಂದ ಎ ಅನ್ನ ಬಳಸಬೇಕು ಅಂಬ್ರೆಲಾ ಅಂಬ್ರೆಲಾ ಈ ಅಂತಕ್ಕಂಥದ್ದು ಇದು ಓವೆಲ್ ಆಗಿರೋದ್ರಿಂದ ಇಲ್ಲೂ ಕೂಡ ಆನ್ ಅನ್ನ ಬಳಸಬೇಕು ಪೆನ್ ಎ ಅನ್ನ ಬಳಸಬೇಕು ತಾಜ್ ಮಹಲ್ ಜಗತ್ ಪ್ರಸಿದ್ಧವಾದ ಒಂದು ತಾಜ್ ಮಹಲ್ ಸ್ಮಾರಕ ಅದು ಹಾಗಾದ್ರೆ ಇಲ್ಲಿ ದ ಅನ್ನ ಬಳಸಬೇಕು ಎಗ್ ಇ ಓವೆಲ್ ಆಗಿರೋದ್ರಿಂದ ಆನ್ ಅನ್ನ ಬಳಸಬೇಕು ಆಕ್ಸ್ ಇಲ್ಲಿಯೂ ಕೂಡ ಆನ್ ಬಳಸಬೇಕು ಆರೆಂಜ್ ಆನ್ ಬಳಸಬೇಕು ಸ್ಟಿಕ್ ಎಸ್ ಅನ್ನೋದು ಕಾನ್ಸೋನೆಂಟ್ಸ್ ವ್ಯಂಜನ ಅಕ್ಷರ ಹಾಗಾದ್ರೆ ಎ ಬಳಸಬೇಕು ಯೂನಿವರ್ಸಿಟಿ ಯು ಅನ್ನೋದು ಏನಿದು
ಓವೆಸ್ ಆಗಿದ್ರಿಂದ ಆ್ಯಂಡ್ ಬಳಸಬೇಕು, ಇಲ್ಲಿಯೂ ಕೂಡ ಆ್ಯಂಡ್ ಬಳಸಬೇಕು ಅಂತ ನಾನು ಹೇಳ್ತೀನಿ. ಆದ್ರೆ ಇವೆರಡು ತಪ್ಪಾದ ಉತ್ತರ. ಯಾಕಂದ್ರೆ ಅಲ್ಲಿ ನಾವು ಉಚ್ಚಾರ ಯಾವ ರೀತಿ ಮಾಡ್ತೀವಿ ನೋಡ್ರಿ, ಯೂನಿವರ್ಸಿಟಿ ನಾಟ್ ಅ, ಅಲ್ಲಿ ನಮ್ಮ ಏನ್ ತಗೋತೀವಿ ನಾವು ಅಲ್ಲಿ ವ್ಯಂಜನ ಯೂನಿವರ್ಸಿಟಿ ಯು ಯುನಿಕ್. ಇಲ್ಲಿ ಓವೆಲ್ಸ್ ಕಾನ್ಸೋನೆಂಟ್ಸ್ ಅನ್ನ ಸರಿಯಾಗಿ ಅಬ್ಸರ್ವ್ ಮಾಡಬೇಕು. ಇಲ್ಲಿ ಪ್ರೊನೌನ್ಸಿಯೇಷನ್, ನಾವು ಉಚ್ಚಾರದ ಆಧಾರದ ಮೇಲೆ ಅವುಗಳನ್ನ ಸ್ವರಗಳನ್ನಾಗಿ ವ್ಯಂಜನಗಳನ್ನಾಗಿ ಗುರುತಿಸ್ಕೋಬೇಕು. ಹಾಗಾದ್ರೆ ಯೂನಿವರ್ಸಿಟಿ ಯು ಯು ಅನ್ನೋದು ಅದು ಸ್ವರವಲ್ಲ, ವ್ಯಂಜನಾಕ್ಷರ. ಯು ಅನ್ನೋದೇನು ವ್ಯಂಜನಾಕ್ಷರ ಇರೋದ್ರಿಂದ ಇಲ್ಲಿ ಆನ್ನ ಬಳಸಬಾರದು, ಎ ಅನ್ನ ಬಳಸಬೇಕು. ಯುನಿಕ್ 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 ಅಂತಕ್ಕಂಥದ್ದು ಅದು ಕೂಡ ವ್ಯಂಜನಾಕ್ಷರ ಆಗಿರೋದ್ರಿಂದ ಎ ಅನ್ನ ಬಳಸಬೇಕು. ಹಾಗಾದ್ರೆ ಇಲ್ಲಿ ನಿಮ್ಗೆ ಗೊತ್ತಾಯ್ತು, ಈಗ ಯಾವುದೇ ಒಂದು ಆರ್ಟಿಕಲ್ ಅನ್ನ ಬರಿಬೇಕಾದ್ರೆ ಮೊದಲು ನಾವು ಅದನ್ನ ಉಚ್ಚಾರವಾಗಿ ಸರಿಯಾಗಿ ಉಚ್ಚರಿಸಬೇಕು. ಸರಿಯಾಗಿ ಉಚ್ಚರಿಸಿದ್ರೆ ಮಾತ್ರ ಆ ಅಕ್ಷರದಲ್ಲಿ ನಾವ ಯಾವ ಆರ್ಟಿಕಲ್ ಅನ್ನ ಬರಿಬೇಕು ಅನ್ನೋದನ್ನ ನಮಗ ಗಮನಕ್ಕ ಬರ್ತೈತೆ. ಅದಕ್ಕಾಗಿ ಒಂದು ಶಬ್ದವನ್ನ ಒಂದು ಆರ್ಟಿಕಲ್ ಅನ್ನ ಬರಿಬೇಕಾದ್ರೆ ಮುಂದಿನ ಅಕ್ಷರವನ್ನ ಸರಿಯಾಗಿ ಉಚ್ಚರಿಸಬೇಕು, ಅವಾಗ ಮಾತ್ರ ನೀವು ಸರಿಯಾದ ಆರ್ಟಿಕಲ್ ಅನ್ನ ತುಂಬಬಹುದು. ನೋಡಿ ವಿದ್ಯಾರ್ಥಿಗಳೇ, ಅವಾಗಲೇ ನಾನು ಕೆಲವೊಂದಿಷ್ಟು ಉದಾಹರಣೆಗಳನ್ನ ನಿಮಗೆ ತಿಳಿಸಿದ್ದೆ. ಯಾವುದೇ ಒಂದು ಆರ್ಟಿಕಲ್ ಅನ್ನ ಬರಿಬೇಕಾದ್ರೆ ಮೊದಲಿಗೆ ಮುಂದಿನ ಶಬ್ದದ ಪ್ರೊನೌನ್ಸಿಯೇಷನ್ ಉಚ್ಚಾರಣೆಯನ್ನ ಗಮನದಲ್ಲಿಟ್ಟುಕೊಂಡು ಆರ್ಟಿಕಲ್ ಅನ್ನ ತುಂಬಬೇಕು ಅಂತ ಹೇಳಿದ್ದೆ. ಹಾಗಾದ್ರೆ ಅದೇ ರೀತಿಯಲ್ಲಿ ಕೆಲವೊಂದಿಷ್ಟು ಎಕ್ಸಾಂಪಲ್ ಗಳನ್ನ ಕೊಟ್ಟಿದ್ದೇನೆ, ಯಾವುದನ್ನ ಯಾವ ಆರ್ಟಿಕಲ್ ಅನ್ನ ಬರಿಬೇಕು. ಮೊದಲನೇದಾಗಿ ನೋಡಿ, ಹಿ ಈಸ್ ಡ್ಯಾಶ್ ಅನ್ನೋನ್ ಗಾಯ್, ಅನ್ನೋನ್ ಗಾಯ್. ಯು ಅಂತಕ್ಕಂಥದ್ದು ಏನ್ ಉಚ್ಚಾರ ಆಗ್ತೈತಿ, ಅ ಉಚ್ಚಾರ ಆಗ್ತೈತಿ. ಅ ಉಚ್ಚಾರ ಅಂದ್ರೆ ಅದು ಏನು ಸ್ವರ, ಓವೆಲ್ಸ್. ಹಾಗಾದ್ರೆ ಇಲ್ಲಿ ಆನ್ ಅನ್ನ ಬಳಸಬೇಕು. ಎರಡನೇ, ಸಿ ಇಸ್ ಡ್ಯಾಶ್ ಎಜುಕೇಟೆಡ್ ಪರ್ಸನ್, ಎಜುಕೇಟೆಡ್. ಇಲ್ಲಿ ಯಾವ ಅಕ್ಷರ ಬರ್ತೈತಿ, ಇ ಅಂತಕ್ಕಂಥದ್ದು ಎ, ಎಜುಕೇಟೆಡ್. ಇದು ಕೂಡ ಒಂದು ಸ್ವರಾಕ್ಷರ, ಇಲ್ಲಿಯೂ ಕೂಡ ನಾವು ಆನ್ ಅನ್ನ ಬಳಸಬೇಕು. ಮೂರನೇ ಎಕ್ಸಾಂಪಲ್, ದಿಸ್ ಇಸ್ ಡ್ಯಾಶ್ ಯುನಿಫಾರ್ಮ್ ರೂಲ್, ಯುನಿಫಾರ್ಮ್. ಇಲ್ಲಿ ಯು ಅಂತ ಹೇಳಿ ನಾವು ಇದನ್ನು ಸ್ವರ ಅಂತ ಕನ್ಸಿಡರ್ ಮಾಡಬಾರದು, ಯಾಕಂದ್ರೆ ಉಚ್ಚಾರವನ್ನ ಗಮನದಲ್ಲಿಟ್ಕೋಬೇಕು. ಹಾಗಾದ್ರೆ ಯು ಉಚ್ಚಾರ ಆಗುವುದರಿಂದ ಇದು ವ್ಯಂಜನಾಕ್ಷರ, ವ್ಯಂಜನ ಬಂದ್ರೆ ಏನ್ ಮಾಡಬೇಕು, ಎ ಅನ್ನ ಬಳಸಬೇಕು. ನಾಲ್ಕನೇ, ಮೈ ಫಾದರ್ ಇಸ್ ಡ್ಯಾಶ್ ಎಂಬಿಬಿಎಸ್ ಡಾಕ್ಟರ್, ಎಂಬಿಬಿಎಸ್. ಎಂ ಎಂ ಅಂತಕ್ಕಂಥದ್ದು ಏನಾಗ್ತೈತಿ, ಎ ಉಚ್ಚಾರ ಫಸ್ಟ್ ಎಂ. ಹಾಗಾದ್ರೆ ಇಲ್ಲಿ ಆನ್ ಅನ್ನ ಬಳಸಬೇಕು. ಯು ಆರ್ ನಾಟ್ ಡ್ಯಾಶ್ ಅಗ್ಲಿ ಗರ್ಲ್, ಅಗ್ಲಿ, ನಾಟ್ ಯುಗ್ಲಿ, ಅಗ್ಲಿ. ಅ ಉಚ್ಚಾರ ಆಗುವುದರಿಂದ ಯಾವುದನ್ನ ಬಳಸಬೇಕು, ಆನ್ ಅನ್ನ ಬಳಸಬೇಕು. ಈ ರೀತಿಯಾಗಿ ನಾವು ಏನ್ ಮಾಡಬೇಕು, ಅದು ಉಚ್ಚಾರವನ್ನು ಆಧಾರ ಮಾಡಿಕೊಂಡ ಆರ್ಟಿಕಲ್ ಅನ್ನ ಬರಿಬೇಕು. ನೋಡಿ ವಿದ್ಯಾರ್ಥಿಗಳೇ, ಈಗ ನೀವು ಎ ಮತ್ತು ಆನ್ ಅನ್ನ ಎಲ್ಲಿ ಬಳಸಬೇಕು, ಹೇಗೆ ಬಳಸಬೇಕು ಅಂತ ಗೊತ್ತಾಯ್ತು. ಹಾಗಾದ್ರೆ ದ ಅನ್ನ ಯಾವ ರೀತಿಯಾಗಿ ನಾವು ಆರ್ಟಿಕಲ್ಸ್ ಅಲ್ಲಿ ಬಳಸಬಹುದು ಅಂತ ಇಲ್ಲಿ ಒಂದೆರಡು ಎಕ್ಸಾಂಪಲ್ ಬರ್ದಿದ್ದೀನಿ ನಾನು. ದಿಸ್ ಈಸ್ ದ ಪೆನ್, ದಿಸ್ ಈಸ್ ಎ ಪೆನ್. ಇಲ್ಲಿ ಏನು ಬಳಸಿದ್ದೀವಿ, ದ ಅನ್ನು ಬಳಸಿದ್ದೀವಿ. ಇಲ್ಲಿ ಆರ್ಟಿಕಲ್ ಅನ್ನ ದ ಅನ್ನು ಬಳಸಿದ್ದೀವಿ, ಎ ಅನ್ನು ಕೂಡ ಬಳಸಿದ್ದೀವಿ. ಯಾಕ್ರಿ ಅಂತ ನೀವು ಪ್ರಶ್ನೆ ಮಾಡಬಹುದು. ಯಾಕಂದ್ರೆ ನಿರ್ದಿಷ್ಟವಾಗಿ ನಮ್ಮ ತಂದೆ ನನಗೆ ಒಂದು ಪೆನ್ ಅನ್ನ ಗಿಫ್ಟ್ ಕೊಟ್ರೆ, ನಮ್ಮ ತಂದೆ ನನಗೆ ಒಂದು ಪೆನ್ ಅನ್ನ ಗಿಫ್ಟ್ ಕೊಟ್ರೆ ಅದು ದ ಪೆನ್ ಆಗತ್ತೆ. ಯಾಕಂದ್ರೆ ಅದು ಒಂದು ಅವರು ಕೊಟ್ಟಂತ ಒಂದು ಪ್ರೀತಿಯಾದಂತ ಒಂದು ಕಾಣಿಕೆ ಆಗಿರೋದ್ರಿಂದ. ಹೌದಾ? ಇನ್ನು ಎ ಪೆನ್ ಅಂತಕ್ಕಂಥದ್ದು ಇದನ್ನ ಎಲ್ಲಿಂದ ತಂದಿರಬಹುದು,
ವಿದ್ಯಾರ್ಥಿಗಳಿಂದ ಇಸ್ಕೊಂಡಿರಬಹುದು, ಮಾರ್ಕೆಟ್ ದಿಂದ ಇಸ್ಕೊಂಡಿರಬಹುದು, ಅಲ್ಲಿ ಬಿದ್ದಿರೋದನ್ನ ಎತ್ತಿಕೊಂಡಿರಬಹುದು. ಅದಕ್ಕಾಗಿ ನಾವು ಎ ಅನ್ನು ಬಳಸಿದ್ವಿ. ಇದು ಸರಿಯಾದ ಉತ್ತರ, ಇದು ಕೂಡ ಸರಿಯಾದ ಉತ್ತರ. ಆದರೆ ದ ಅನ್ನು ಬಳಸಬೇಕಾದ್ರೆ ಪರ್ಟಿಕ್ಯುಲರ್ ಯಾರಾದರೂ ಅದನ್ನ ನಮಗೆ ಪ್ರೆಸೆಂಟೇಷನ್ ಮಾಡಿರಬೇಕು. ಅದು ನಮಗೆ ಬಹಳಷ್ಟು ಇಷ್ಟವಾಗಿರಬೇಕು. ಅವರು ಕೊಟ್ಟಂತದ್ದು ನಮಗೆ ಏನಾಗಿರಬೇಕು, ಅಷ್ಟೊಂದು ಇಷ್ಟವಾದಂತ ಒಂದು ಪ್ರಸಿದ್ಧವಾದಂತ ಪೆನ್ ಆಗಿರಬಹುದು. ಅವಾಗ ನಾವು ದ ಅನ್ನು ಬಳಸಬಹುದು. ಇನ್ನ ದ ಅನ್ನು ಎಲ್ಲಿ ಬಳಕೆ ಮಾಡಬಾರದು, ಈ ಒಂದು ನಾಲ್ಕು ವಿಷಯಗಳಲ್ಲಿ ನಾವು ದ ಅನ್ನು ಬಳಸಬಾರದು. ಕಂಟ್ರೀಸ್, ದೇಶಗಳ ಹೆಸರನ್ನ ಬರಿಬೇಕಾದ್ರೆ ದ ಅನ್ನು ಬಳಸಬಾರದು. ಎರಡನೇದು ಲ್ಯಾಂಗ್ವೇಜಸ್, ಭಾಷೆಗಳನ್ನ ಬಳಸಬೇಕಾದ್ರೆ ದ ಹಿಂದಿ, ದ ಕನ್ನಡ, ದ ಇಂಗ್ಲಿಷ್ ಬರಲ್ಲ, ಅಲ್ಲಿಯೂ ಕೂಡ ದ ಅನ್ನ ಬಳಸಬಾರದು. ಇನ್ನು ಮೂರನೇದು ಸ್ಟ್ರೀಟ್ಸ್, ಓಣಿ ಹೆಸರನ್ನ ಹೇಳಬೇಕಾದ್ರೆ, ರಸ್ತೆ ಹೆಸರು ಹೇಳಬೇಕಾದ್ರೆ ದ ಅನ್ನ ಬಳಸಬಾರದು. ಇನ್ನು ನಾಲ್ಕನೇದು ನೇಮ್ಸ್, ಹೆಸರುಗಳನ್ನ ಬರಿಬೇಕಾದ್ರೆ ಅಲ್ಲಿಯೂ ಕೂಡ ದ ಅನ್ನ ಬಳಸಬಾರದು. ಹಾಗಾದ್ರೆ ಇನ್ನ ನದಿಗಳ ಹೆಸರುಗಳನ್ನ, ನದಿಗಳ ಹೆಸರುಗಳನ್ನ ಬರಿಬೇಕಾದ್ರೆ ದ ಅನ್ನ ಬಳಸಬಹುದು. ಒಂದು ಎಕ್ಸಾಂಪಲ್ ನೋಡ್ರಿ, ಗಂಗಾ, ಇಲ್ಲಿ ದ ಗಂಗಾ ರಿವರ್ ಅಂತ ನಾವು ಏನ್ ಮಾಡಬಹುದು, ಮೆನ್ಷನ್ ಮಾಡಬಹುದು. ಇನ್ನು ಪವಿತ್ರವಾದ ಪುಸ್ತಕಗಳ ಹೆಸರನ್ನ ಬರಿಬೇಕಾದ್ರೆ, ಉದಾಹರಣೆಗಾಗಿ ಬೈಬಲ್, ಕುರಾನ್, ಭಗವದ್ಗೀತೆ, ಇವುಗಳನ್ನ ಬರಿಬೇಕಾದ್ರೂ ಕೂಡ ನಾವು ದ ಅನ್ನ ಬಳಸಬಹುದು. ಇನ್ನು ನ್ಯೂಸ್ ಪೇಪರ್, ಹಿಂದೂ ನ್ಯೂಸ್ ಪೇಪರ್, ದ ಡೆಕ್ಕನ್ ಹೆರಾಲ್ಡ್ ನ್ಯೂಸ್ ಪೇಪರ್, ದ ಪ್ರಜಾವಾಣಿ ನ್ಯೂಸ್ ಪೇಪರ್, ನ್ಯೂಸ್ ಪೇಪರ್ ಅನ್ನ ಬರಿಬೇಕಾದ್ರೂ ಕೂಡ ನಾವು ದ ಅನ್ನ ಬಳಸಬಹುದು. ಆದ್ರೆ ಈ ನಾಲ್ಕು ವಿಷಯಗಳಲ್ಲಿ ಬಂದಾಗ ಮಾತ್ರ ನಾವು ದ ಅನ್ನ ಬಳಸಬಾರದು. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿವರೆಗೆ ಇಂಗ್ಲಿಷ್ ಗ್ರಾಮರ್ ನಲ್ಲಿ ಆರ್ಟಿಕಲ್ಸ್ ಬಗ್ಗೆ ತಿಳ್ಕೊಂಡ್ರಿ. ಆ ಆರ್ಟಿಕಲ್ಸ್ ನಲ್ಲಿ ಬರ್ತಕ್ಕಂಥದ್ದು ಎ ಅಂಡ್ ದ, ಇವುಗಳನ್ನ ಯಾವ್ಯಾವ ಸಂದರ್ಭಗಳಲ್ಲಿ ಬಳಸಬೇಕು ಅಂತದನ್ನ ನೋಡಿದ್ರಿ. ಇದು ನೀವು ಸರಿಯಾಗಿ ಅಭ್ಯಾಸ ಮಾಡುವುದರ ಮೂಲಕ ಇದನ್ನು ಸಂದರ್ಭಕ್ಕನುಗುಣವಾಗಿ, ಆ ಶಬ್ದಗಳ ಉಚ್ಚಾರದ ಅನುಗುಣವಾಗಿ ಈ ಒಂದು ಆರ್ಟಿಕಲ್ ನೀವು ಸರಿಯಾಗಿ ಬರಿಬೇಕು ಅಂತ ಹೇಳ್ತಾ ಇಲ್ಲಿಗೆ ನನ್ನ ಒಂದು ಈ ಆನ್ಲೈನ್ ಪಾಠವನ್ನ ಮುಗಿಸುತ್ತೇನೆ.